ನೀವು ಪೊಲೀಸ್ ಆಗಬೇಕಾ? ಹಾಗಾದರೆ ಈ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ. ಪ್ರಶ್ನೆ ಒಂದು, ಚಂದ್ರನ ಮೇಲೆ ಕಾಲೂರಿದ ಪ್ರಪ್ರಥಮ ಮನುಷ್ಯ ಯಾರು? ಆಪ್ಷನ್ ಎ ಎಡ್ವಿನ್ ಅಲ್ಮಿನ್, ಆಪ್ಷನ್ ಬಿ ನೀಲ್ ಆರ್ಮ್ಸ್ಟ್ರಾಂಗ್, ಆಪ್ಷನ್ ಸಿ ಕೊನೊರೋವ್, ಆಪ್ಷನ್ ಡಿ ಟೆರಿಸ್ಕೋ. ಸರಿಯಾದ ಉತ್ತರ ಆಪ್ಷನ್ ಬಿ ನೀಲ್ ಆರ್ಮ್ಸ್ಟ್ರಾಂಗ್. ಪ್ರಶ್ನೆ ಎರಡು, ಕಾಂಗ್ರೋಗಳು ಹೆಚ್ಚಾಗಿ ಎಲ್ಲಿ ಕಂಡುಬರುತ್ತವೆ? ಆಪ್ಷನ್ ಎ ಆಸ್ಟ್ರೇಲಿಯಾ, ಆಪ್ಷನ್ ಬಿ ನ್ಯೂಜಿಲ್ಯಾಂಡ್, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಬ್ರೆಜಿಲ್. ಸರಿಯಾದ ಉತ್ತರ ಆಪ್ಷನ್ ಎ ಆಸ್ಟ್ರೇಲಿಯಾ. ಪ್ರಶ್ನೆ ಮೂರು, ಖಾರಿಫ್ ಬೆಳೆಯನ್ನು ಯಾವ ಕಾಲದಲ್ಲಿ ಬೆಳೆಯುತ್ತಾರೆ? ಆಪ್ಷನ್ ಎ ಜೂನ್ ಸೆಪ್ಟೆಂಬರ್, ಆಪ್ಷನ್ ಬಿ ಅಕ್ಟೋಬರ್ ಏಪ್ರಿಲ್, ಆಪ್ಷನ್ ಸಿ ಏಪ್ರಿಲ್ ಜೂನ್, ಆಪ್ಷನ್ ಡಿ ಸೆಪ್ಟೆಂಬರ್ ಡಿಸೆಂಬರ್. ಸರಿಯಾದ ಉತ್ತರ ಆಪ್ಷನ್ ಎ ಜೂನ್ ಸೆಪ್ಟೆಂಬರ್. ಪ್ರಶ್ನೆ ನಾಲ್ಕು, ಟೀಯನ್ನು ಯಾವ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ? ಆಪ್ಷನ್ ಎ ಆಸಾಮ್, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಜಮ್ಮು ಮತ್ತು ಕಾಶ್ಮೀರ್. ಸರಿಯಾದ ಉತ್ತರ ಆಪ್ಷನ್ ಎ ಆಸಾಮ್. ಪ್ರಶ್ನೆ ಐದು, ಸೂರ್ಯನಿಂದ ಅತ್ಯಂತ ದೂರದಲ್ಲಿರುವ ಗ್ರಹ ಯಾವುದು? ಆಪ್ಷನ್ ಎ ಮಂಗಳ, ಆಪ್ಷನ್ ಬಿ ಭೂಮಿ, ಆಪ್ಷನ್ ಸಿ ನೆಪ್ಚೂನ್, ಆಪ್ಷನ್ ಡಿ ಶುಕ್ರ. ಸರಿಯಾದ ಉತ್ತರ ಆಪ್ಷನ್ ಸಿ ನೆಪ್ಚೂನ್. ಪ್ರಶ್ನೆ ಆರು, ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಮಧ್ಯಪ್ರದೇಶ್, ಆಪ್ಷನ್ ಬಿ ಆಸಾಮ್, ಆಪ್ಷನ್ ಸಿ ಬಿಹಾರ್, ಆಪ್ಷನ್ ಡಿ ಉತ್ತರಾಂಚಲ. ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರಾಂಚಲ. ಪ್ರಶ್ನೆ ಏಳು, ಹರ್ಷವರ್ಧನನ ಕಾಲದಲ್ಲಿ ಬಂದ ವಿದೇಶಿ ಯಾತ್ರಿಕ ಯಾರು? ಆಪ್ಷನ್ ಎ ಹುಯನ್ಸ್ಟ್ಯಾಂಗ್, ಆಪ್ಷನ್ ಬಿ ಫಾಯಿಯಾನ್, ಆಪ್ಷನ್ ಸಿ ಮೆಗಾಸ್ನೀಸ್, ಆಪ್ಷನ್ ಡಿ ಅಬ್ದುಲ್ ರಜಾಕ್. ಸರಿಯಾದ ಉತ್ತರ ಆಪ್ಷನ್ ಎ ಹುಯನ್ಸ್ಟ್ಯಾಂಗ್. ಪ್ರಶ್ನೆ ಎಂಟು, ಮೆಂಜೋದಾರ್ ಮತ್ತು ಹರಪ್ಪ ಸ್ಥಳಗಳು ಇರುವುದು ಎಲ್ಲಿ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಪಾಕಿಸ್ತಾನ್, ಆಪ್ಷನ್ ಸಿ ಅಫ್ಘಾನಿಸ್ತಾನ್, ಆಪ್ಷನ್ ಡಿ ಬಾಂಗ್ಲಾದೇಶ್. ಸರಿಯಾದ ಉತ್ತರ ಆಪ್ಷನ್ ಬಿ ಪಾಕಿಸ್ತಾನ್. ಪ್ರಶ್ನೆ ಒಂಬತ್ತು, ಅಲೆಕ್ಸಾಂಡರ್ನು ಭಾರತದ ಮೇಲೆ ದಂಡೆತ್ತಿ ಬಂದ ವರ್ಷ? ಆಪ್ಷನ್ ಎ ಕ್ರಿಸ್ತಿಶಕ 712, ಆಪ್ಷನ್ ಬಿ ಕ್ರಿಸ್ತಿಶಕ ಪೂರ್ವ 400, ಆಪ್ಷನ್ ಸಿ ಕ್ರಿಸ್ತಿಶಕ ಪೂರ್ವ 326, ಆಪ್ಷನ್ ಡಿ ಕ್ರಿಸ್ತಿಶಕ ಪೂರ್ವ 847. ಸರಿಯಾದ ಉತ್ತರ ಆಪ್ಷನ್ ಸಿ ಕ್ರಿಸ್ತಿಶಕ ಪೂರ್ವ 326. ಪ್ರಶ್ನೆ ಹತ್ತು, ಭಾರತದಲ್ಲಿ ಮತದಾನದ ಕನಿಷ್ಠ ವಯಸ್ಸು ಎಷ್ಟು? ಆಪ್ಷನ್ ಎ 18 ವರ್ಷ, ಆಪ್ಷನ್ ಬಿ 21 ವರ್ಷ, ಆಪ್ಷನ್ ಸಿ 27 ವರ್ಷ, ಆಪ್ಷನ್ ಡಿ 24 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಎ 18 ವರ್ಷ. ಯಶಸ್ವಿಯಾಗಿ 17ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ತರಬೇತಿ ಕೊಡಲಾಗುವುದು, ಹಾಗೂ ವುಮನ್ ಮಿಲಿಟರಿ ಪೊಲೀಸ್ ಹಾಗೂ
ಮುಂದೆ ನಡೆಯುವ ಕೋಲಾರ್, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕ್ ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.